ಗಣೇಶ ಮೆರವಣಿಗೆಯ ಅಲ್ಲಿ ಆದಂತ ಒಂದು ಸಂದರ್ಭ ಏನಿದೆ, ಗಲಾಟೆ ಏನಿದೆ, ನಾಗಮಂಗಲ ಧಗ ಧಗಿಸಿ ಹೋಯ್ತು, 20ಕ್ಕೂ ಹೆಚ್ಚು ಅಂಗಡಿ ಭಸ್ಮ ಆಯ್ತು. ಇದೀಗ ಅಲ್ಲಿ ಉಳಿದಿರೋದು ಕಣ್ಣೀರು ಮಾತ್ರ, ಆಕ್ರಂದನ ಮಾತ್ರ. ಕಿಡಿಗೇಡಿಗಳು ಮಾಡಿದಂತ ಕೃತ್ಯಕ್ಕೆ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸುವಂತ ಪರಿಸ್ಥಿತಿಯಲ್ಲಿ ವ್ಯಾಪಾರಸ್ಥರಿದ್ದಾರೆ. ಕಿಡಿಗೇಡಿಗಳು ಪೂರ್ವ ನಿಯೋಜಿತವಾಗಿ ಘಟನೆಯಲ್ಲಿ ಪಾಲ್ಗೊಂಡಿದ್ರು ಅಂತೆಲ್ಲ ಚರ್ಚೆಗಳು ನಡೀತಾ ಇದೆ. ಅದೇನೇ ಆಗ್ಲಿ, ಗಲಭೆ ಆಯ್ತು ಹೌದು, ಆದ್ರೆ ಕಿಡಿಗೇಡಿಗಳು ಮಾಡಿದಂತ ಕೃತ್ಯಕ್ಕೆ ಎಷ್ಟೋ ಕುಟುಂಬದ ಜೀವನ ಇದೀಗ ಬೀದಿಗೆ ಬಂದಿದೆ. ಗಲಭೆಯ ಬೆಂಕಿಯಲ್ಲಿ ಬದುಕು ಸುಟ್ಟು ಹೋಯ್ತು. ಕಿಡಿಗೇಡಿಗಳ ಕೃತ್ಯಕ್ಕೆ ಜನರ ಜೀವನ ಬೀದಿಗೆ ಬಂದಿದೆ. ಜೀವನದ ಆಧಾರ ಕಣ್ಣಿದ್ರೆ ಸುಟ್ಟು ಕರಕಲಾಗಿದೆ. 20 ಅಂಗಡಿಗಳ ಭಸ್ಮ ಆಗಿದೆ. ವ್ಯಾಪಾರಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಒಟ್ಟಲ್ಲಿ ನಾಗಮಂಗಲದಲ್ಲಿ ಗಲಾಟೆ ಆಯ್ತಲ್ಲ, 10 ದೃಶ್ಯಗಳನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಆ ದೃಶ್ಯಗಳು ಏನ್ ಹೇಳ್ತಾವೆ ಅದ್ರ ಬಗ್ಗೆ ಕೂಡ ನಿಮ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತೀವಿ. ಬೆಂಕಿ ಮತ್ತು ಕಣ್ಣೀರು ಅಲ್ಲಿ ಏನಾಯ್ತು ಅಂತ ಹೇಳಿ, ನಾಗಮಂಗಲದ ಗಲಭೆಗೆ ಸಾಕ್ಷಿಯಾಗಿರೋದು 16 ಸಾಕ್ಷಿಗಳು ಸಿಗ್ತಾ ಇದೆ, ಇಲ್ಲ ಅಂತಲ್ಲ, ಗಂಟೆಗೊಂದರಂತೆ ಸಾಕ್ಷಿಗಳು ಹೊರಗಡೆ ಬರ್ತಾ ಇದೆ. ಎಸ್ಪೆಷಲಿ ಈ CCTV ಫುಟೇಜ್ ಏನಿದೆ, ಕಿಡಿಗೇಡಿಗಳ ಅಟ್ಟಹಾಸವನ್ನ ಸಾರಿ ಸಾರಿ ಹೇಳ್ತಾ ಇದೆ. CCTV ಅನ್ನ ಆಫ್ ಮಾಡೋ ಪ್ರಯತ್ನಗಳನ್ನು ಅಲ್ಲಿ ಕಿಡಿಗೇಡಿಗಳು ಮಾಡಿದ್ದಾರೆ. ಗಲಭೆಗೆ ಪ್ರೀ ಪ್ಲಾನ್ ಮಾಡಿರೋದು ಕೂಡ ಬಟಾ ಬಯಲಾಗಿದೆ. CCTVನೇ ಅದನ್ನ ಹೇಳ್ತಾ ಇದೆ. ಬೆಂಕಿ ಹಚ್ಚಿದ್ರು, ಗಲಾಟೆ ಮಾಡಿದ್ರು, ಆದ್ರೆ ಈ ಗೊಂದಲ ಸೃಷ್ಟಿಯಾಗೋದಕ್ಕೂ ಮುಂಚೆನೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ರಸ್ತೆಯಲ್ಲೇ ಬೆಂಕಿ ಹಚ್ಚೋದು, ಕೈಯಲ್ಲಿ ಲಾಂಗ್ ಅನ್ನ ಹಿಡಿದು ಓಡಾಡೋದು ಎಲ್ಲವೂ ಕೂಡ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಮೊದಲನೇ ದೃಶ್ಯ ನಿಮ್ ಮುಂದೆ ಇಡ್ತಾ ಇದ್ದೀವಿ. ಗಲಭೆಯನ್ನ ಮಾಡೋದಕ್ಕೆ ಕೆಲವೊಂದಿಷ್ಟು ಹುಡುಗರು ಕಿಡಿಗೇಡಿಗಳು ಇಲ್ಲಿ ಪ್ರೀ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಭಾಗವಾಗಿ ರಸ್ತೆ ಮೇಲೆ ದೊಡ್ಡ ದೊಡ್ಡ ಪೈಪ್ಗಳನ್ನ ಹಾಕಿ ರಸ್ತೆ ತಡೆಯುವಂತ ಪ್ರಯತ್ನಗಳನ್ನ ಮೊದಲೇ ಮಾಡ್ತಾ ಇದ್ದಾರೆ. ಇಲ್ಲೊಬ್ಬ ಬರ್ತಾ ನೋಡಿ, ಮುಖಕ್ಕೆ ಕರ್ಚೀಫ್ ಅನ್ನ ಕಟ್ಕೊಂಡಿದ್ದಾನೆ, ತನ್ನ ಗುರುತು ಪತ್ತೆ ಆಗಬಾರದು ಅಂತ ಹೇಳಿ ಬಂದು ನೇರವಾಗಿ CCTV ಆಫ್ ಮಾಡೋ ಪ್ರಯತ್ನವನ್ನ ಅವನಲ್ಲಿ ಮಾಡಿದ್ದಾನೆ. ಮತ್ತಲ್ಲಿ ಲಾಂಗ್ ಅನ್ನ ಹಿಡಿದು ಅಲ್ಲಿ ಯುವಕರು ಓಡಾಡ್ತಿರೋದು, ಮತ್ತೆ ಒಬ್ಬ ಯುವಕನಿಗೆ ಅಲ್ಲಿ ಥಳಿಸಿದ್ದಾರೆ ಕೂಡ. ಇದು ಮೊದಲನೇ ದೃಶ್ಯ. ಗಣೇಶ ಮೆರವಣಿಗೆ ವೇಳೆ ಪೆಟ್ರೋಲ್ ಬಾಂಬ್ ದಾಳಿಯನ್ನು ಕೂಡ ಮಾಡಿದ್ದಾರೆ. ಇದರಿಂದಾನೇ ಗೊತ್ತಾಗುತ್ತೆ ಒನ್ಸ್ ಅಗೇನ್ ಇದು ಪ್ರೀ ಪ್ಲಾನ್ ಅಂತ ಹೇಳಿ. ಸೊ ಇದು ತಯಾರು ಮಾಡಿದವ್ರು ಯಾರು, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಗಲಾಟೆ ಎಬ್ಸ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರ? ಅಂಗಡಿಗಳ ಮೇಲೆ ಪೆಟ್ರೋಲ್ ಬಾಂಬ್ ಅನ್ನ ಎಷ್ಟು ದುಷ್ಕೃತ್ಯವನ್ನ ಮೆರೆದಿದ್ದಾರೆ ಕಿಡಿಗೇಡಿಗಳು. ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ಕಿಡಿಗೇಡಿಗಳು ಎಸ್ತಿದ್ದಾರೆ. ಆ ದೃಶ್ಯವನ್ನ ಇದೀಗ ನಿಮ್ ಮುಂದೆ ಇಟ್ಟಿದ್ದೀವಿ. ಎರಡನೇ ದೃಶ್ಯದಲ್ಲಿ ನೋಡಿ, ಪೆಟ್ರೋಲ್ ಬಾಂಬ್ ದಾಳಿಯನ್ನ ಎಷ್ಟು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ತುಂಬಾ ಜನ ವ್ಯಾಪಾರಸ್ಥರು ಹೇಳ್ತಾ ಇದ್ರು, ಮೊದಲೊಂದ್ಸತಿ ಬೆಂಕಿ ಹಚ್ಚಿದ್ರು, ಅದನ್ನ ನಂದಿಸೋ ಪ್ರಯತ್ನವನ್ನ ನಾವು ಮಾಡಿದ್ವಿ, ಮತ್ ಬಂದ್ರು ಪೆಟ್ರೋಲ್ ಬಾಂಬ್ ಅನ್ನ ಹಾಕಿ ಹೋದ್ರು, ಇಡೀ ಅಂಗಡಿ ಭಸ್ಮ ಆಯ್ತು, ಸುಟ್ಟು ಕರಕಲಾಯ್ತು ಅಂತ ಹೇಳಿ. ಸೊ ಆತರ ಪೆಟ್ರೋಲ್ ಬಾಂಬ್ ದಾಳಿಯನ್ನ ಮಾಡ್ತಿರುವಂತ ದೃಶ್ಯವನ್ನ ನಿಮ್ ಮುಂದಿಟ್ಟಿದ್ದೀವಿ. ಮೂರನೇ ದೃಶ್ಯದಲ್ಲಿ ತೋರಿಸೋಕ್ ಹೊರಟಿದ್ದೀವಿ. ಗಲಭೆಯಲ್ಲಿ ಬಜಾಜ್ ಶೋರೂಮ್ ಧ್ವಂಸ ಮಾಡಿದ್ದಾರೆ, ಗಾಜನ್ನ ಪೀಸ್ ಪೀಸ್ ಮಾಡಿದ್ದಾರೆ ದುಷ್ಕರ್ಮಿಗಳು. ಇಷ್ಟೇ ಅಲ್ಲ, ಅಲ್ಲಿದ್ದಂತ ಹೊಸ ಬೈಕ್ ಗಳನ್ನು ಕೂಡ ಧ್ವಂಸ ಮಾಡಿದ್ದಾರೆ, ಜಖಂ ಮಾಡಿದ್ದಾರೆ. 8 ಹೊಸ ಬೈಕ್ಗೆ ಈಗ ಬೆಂಕಿಯನ್ನ ಹಚ್ಚಿದ್ದಾರೆ ದುಷ್ಕರ್ಮಿಗಳು, ಮತ್ತೆ ಹೊಸ ಬೈಕ್ ಗಳನ್ನ ಕದ್ಕೊಂಡು ಕೂಡ ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಶೋರೂಮ್ನ CCTVಗೂ ಕೂಡ ಕಿಡಿಗೇಡಿಗಳು ಹಾನಿ ಮಾಡಿದ್ದಾರೆ. ಸುಮಾರು 80 ಲಕ್ಷ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಅಲ್ಲಿ ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. News18 ಬಳಿಯಲ್ಲಿ ಈ ಬಗ್ಗೆ ಶೋರೂಮ್ ಮ್ಯಾನೇಜರ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದು ಬಜಾಜ್ ಶೋರೂಮ್ CCTV ಫುಟೇಜ್ ನೋಡಿ, ಮನಸ್ಸೋ ಇಚ್ಛೆ ಯಾವ ತರ ಹೊಸ ಹೊಸ ಬೈಕ್ ಗಳನ್ನ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಮತ್ತೆ ಈ ಹೊಸ ಬೈಕ್ ಅನ್ನ ಕದ್ಕೊಂಡು ಕೂಡ ಹೋಗಿದ್ದಾರೆ. ಹಾಗಾದ್ರೆ ಬಜಾಜ್ ಶೋರೂಮ್ ಮಾಲೀಕ ಗಂಗಾಧರ್ ಏನ್ ಹೇಳಿದ್ದಾರೆ, ನಮ್ಮ ರಿಪೋರ್ಟರ್ ಆನಂದ್ ಅವರನ್ನು ಮಾತಾಡಿಸಿದ್ದಾರೆ, ನೋಡೋಣ. ನಾಗಮಂಗಲದಲ್ಲಿ ನಿನ್ನೆ ಗಣಪತಿ ವಿಸರ್ಜನಾ ಸಮಯದಲ್ಲಾದಂತಹ ಹಿಂದೂ ಮುಸ್ಲಿಂ ಕೋಮು ಗಲಾಟೆ ಏನಿದೆ, ಈ ಸಮಯದಲ್ಲಿ ಸುಮಾರು ಅಂಗಡಿ ಮುಂಗಟ್ಟುಗಳನ್ನ ಕಿಡಿಗೇಡಿಗಳು ಬೆಂಕಿ ಇಟ್ಟು ಭಸ್ಮ ಮಾಡಿರುವಂತದ್ದು, ಅಲ್ಲದೆ ಇಲ್ಲಿ ಬಜಾಜ್ ಶೋರೂಮ್ ಅನ್ನು ಕೂಡ ಕಲ್ಲು ಹಾಗೂ ದೊಣ್ಣೆಗಳ ಮೂಲಕ ಒಡೆದು ಸುಮಾರು 8 ಬೈಕ್ ಗಳನ್ನ ಒತ್ತೊಯ್ದಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಗಂಗಾಧರ ಸ್ವಾಮಿ ಅವರು ನನ್ನ ಜೊತೆ ಇದ್ದಾರೆ. ಸರ್, ಆಕ್ಚುಲಿ ರಾತ್ರಿ ಏನಾಯ್ತು ಸರ್, ಇಲ್ಲಿ ಎಷ್ಟು ಬೈಕ್ ಗಳನ್ನ ಒತ್ತೊಯ್ದಿದ್ದಾರೆ ಸರ್? ಆಕ್ಚುಲಿ ನಮ್ಗೆ ಇಲ್ಲಿ ಏನಾಯ್ತು ಅಂತ ರಾತ್ರಿ ಗೊತ್ತಾದದ್ದೇ ನಿಮ್ TVಗಳ ಮಾಧ್ಯಮದಿಂದ.
ನಾವು ಗೊತ್ತಾದ ತಕ್ಷಣ ನಮ್ಮ ಇಲ್ಲಿ ಲೋಕಲ್ ಮ್ಯಾನೇಜರ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದೆ ಹಿಂಗಾಗಿದೆ ನೋಡಿ ಅಂತ, ನಮ್ಮ ಶೋರೂಮ್ ಆಗಿದೆಯಾ ಸರ್ ಅಂದ್ಬಿಟ್ಟು ವಾಪಸ್ ಫೋನ್ ಮಾಡಿದ್ರು. ಅವರು ಸರ್, ಈ ಪರಿಸ್ಥಿತಿನೆಲ್ಲ ಹೋದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಸರ್, ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಇದೆ, ಅಲ್ಲಿಗೆ ಹೋಗಕ್ಕಾಗಲ್ಲ ಅಂದಾಗ ನಾವು ಬೇಡ ಹೋಗೋದು ಬೇಡ ಬಿಡಿ ಅಂದ್ಬಿಟ್ಟು ಬೆಳಿಗ್ಗೆ ಬಂದು ನೋಡಿದಾಗ ನಮ್ದು 8 ಗಾಡಿನ ಹೊರಗಡೆ ಎಳೆದು ಸುಟ್ಟಾಕವ್ರೆ, 8 ಬೈಕ್ಗಳನ್ನು ಸುಟ್ಟಾಕವ್ರೆ, ಮತ್ತೆ ಗ್ಲಾಸ್ ಎಲ್ಲ ಹೊಡೆದಾಕವ್ರೆ, CCTV ಕ್ಯಾಮ್ರಾಗಳು ಹೊಡೆದಾಕವ್ರೆ, ಮತ್ತೆ ಇಲ್ಲಿ ಕೆಲವು ಕಸ್ಟಮರ್ ಕೂತ್ಕೊಳ್ಳಕ್ಕೆ ಕಸ್ಟಮರ್ ಲಂಚ್ ಚೇರ್ಗಳಿದ್ದ ಎಲ್ಲ ಎಳ್ಕೊಂಡು ಹೋಗವ್ರೆ, ಮತ್ತೆ ನಮ್ದು ಸಿಸ್ಟಮ್ ಎಲ್ಲ ಹೊಡೆದಾಕವ್ರೆ ಸರ್. ಒಂದ 70-80 ಲಕ್ಷ ರೂಪಾಯಿ ಅಷ್ಟು ಲಾಸ್ ಮಾಡಿದ್ದಾರೆ ಸರ್ ನಮ್ಗೆ ಅವರು. ಈಗ ಅಂದ್ರೆ ಈಗ ಇಲ್ಲಿಂದ ಒತ್ತುವಂತ ಎಲ್ಲ ಬೈಕ್ಗಳು ಕೂಡ ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಹೌದು, ನಮ್ಮ ಅನಿಸಿಕೆ ಪ್ರಕಾರ ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸಿರೋ ಪ್ರಕಾರ ಎಲ್ಲಾ ಬೈಕ್ಗಳನ್ನು ಒತ್ತೋಗಿ ಇಲ್ಲಿ ಸ್ವಲ್ಪ ಮತ್ತೆ ಮುಂದೆ ಸರ್ಕಲ್ ಅಲ್ಲಿ ಸ್ವಲ್ಪ ಬೆಂಕಿ ಹಾಕಿದ್ದಾರೆ ಅಂತ ನಮ್ಗೆ ಅನುಮಾನ ಇದೆ ಸರ್. ಅದು CCTV ಫುಟೇಜ್ ಇದೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ, ಎಲ್ಲ ಡ್ಯಾಮೇಜ್ ಆಗಿದೆ ಸರ್, ಎಲ್ಲಾ CCTV ಕ್ಯಾಮ್ರಾಗಳನ್ನು ಡ್ಯಾಮೇಜ್ ಮಾಡಿದ್ದಾರೆ. ಅವ್ರು ಬಂದಿರೋರೆಲ್ಲ ಮೊಖಕ್ಕೆ ಬಟ್ಟೆ ಕಟ್ಕೊಂಡು ಬಂದಿರೋದು, ನಮಗೂ ಅವರು ಯಾವುದೇ ಜಿದ್ದಿಲ್ಲ, ಎಲ್ಲಾ ಕಾಮನ್ ಜನಕ್ಕೂ ನಾವು ಇಲ್ಲಿ ಗಾಡಿ ಕೊಟ್ಟಿದೀವಿ, ಯಾರ ಮೇಲೂ ನಮ್ಗೆ ದ್ವೇಷ ಇನ್ನೊಂದು ಏನೇ ಇಲ್ಲ. ಅವ್ರು ಏನ್ ಇಂಟೆನ್ಷನ್ ಅಲ್ಲಿ ಮಾಡೋರೆ ಅಂತ ಅದು ನಮಗೂ ಗೊತ್ತಿಲ್ಲ ಸರ್. ನಾವು ಬಜಾಜ್ ಅಂದ್ರೆ ಒಬ್ಬರೇ ಓಡಿಸಲ್ಲ ಸರ್, ಎಲ್ಲಾರು ಓಡಿಸ್ತಾರೆ, ದೇಶದಲ್ಲಿ ಇರುವಂತ ಮನುಷ್ಯರೆಲ್ಲ ಓಡಾಡಿಸ್ತಾರೆ ಗಾಡಿನ. ಅದರಿಂದ ಏನ್ ಇಂಟೆನ್ಷನ್ ಅಲ್ಲಿ ಮಾಡೋರೆ ಅಂತ ಗೊತ್ತಿಲ್ಲ, ಆದ್ರೂ ನಮ್ಗೆ ತುಂಬಾ ಲಾಸ್ ಆಗಿದೆ ಸರ್. ಸೆಕ್ಯೂರಿಟಿ ಏನಾದ್ರೂ ಇತ್ತ ಸರ್? ಇಲ್ಲ, CCTV ಇದೆ, ನಾವು ಟಫನ್ ಗ್ಲಾಸ್ ಹಾಕ್ಸಿರೋದು, ಇದು ಕೈಲಲ್ಲ ತಲೆಲ್ಲಿ ಗುದ್ರು ಏನು ಆಗಲ್ಲ, ದೊಡ್ಡ ದೊಡ್ಡ ರಾಡು ಈ ತರ ಗಟ್ಟಿಯಾದ ವಸ್ತುಗಳಲ್ಲಿ ಹೊಡೆದ್ರೆ ಮಾತ್ರ ಹಾಳಾಗೋದು. ಇಲ್ಲಿದ್ದಂತಹ 8 ಬೈಕ್ಗಳನ್ನ ಹೊರಗಡೆ ಎಳೆದುಕೊಂಡು ಹೋಗಿ ಬೆಂಕಿ ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿನ ಮ್ಯಾನೇಜರ್ ಗಂಗಾಧರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇಸ್ನಾಗ್ ಮಂಗ್ಲ. ಬೈಕ್ ಶೋರೂಮ್ ಧ್ವಂಸ ಅಷ್ಟೇ ಅಲ್ಲ, ಹಲವು ಬೈಕ್ ಗಳನ್ನು ಕೂಡ ದುಷ್ಕರ್ಮಿಗಳು ಕದ್ಕೊಂಡು ಹೋಗಿದ್ದಾರೆ. ಶೋರೂಮ್ ನಿಂದ ಬೈಕ್ ಅನ್ನ ಕದ್ಕೊಂಡು ಹೋಗುವಂತ ದೃಶ್ಯ ಕೂಡ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಎಷ್ಟು ಮಟ್ಟಿಗೆ ಅಲ್ಲಿ ದಾಂಧಲೆ ಮಾಡಕ್ ಸಾಧ್ಯ ಅದೆಲ್ಲವನ್ನು ಕೂಡ ದುಷ್ಕರ್ಮಿಗಳು ಮಾಡಿದ್ದಾರೆ. ಸಿಕ್ಕ ಸಿಕ್ಕ ಕಡೆ ಅಂಗಡಿಗಳಿಗೆ ನುಗ್ಗಿದ್ದಾರೆ, ವಸ್ತುಗಳನ್ನ ಹಾಳು ಮಾಡಿದ್ದಾರೆ, ಬೈಕ್ ಶೋರೂಮ್ ನುಗ್ಗಿದ್ದಾರೆ, ಹೊಸ ಬೈಕ್ ಗಳ ಮೇಲೆ ಈ ಕಲ್ ತೂರಾಟ ಮಾಡಿದ್ದಾರೆ, ಜಖಂಗೊಳಿಸಿದ್ದಷ್ಟೇ ಅಲ್ಲ, ಬೈಕ್ ಗಳನ್ನು ನೋಡಿ ಹೆಂಗ್ ಕದ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಇದು ಬೈಕ್ ಅನ್ನ ಕದ್ಕೊಂಡು ಹೋಗ್ತಿರುವಂತ ಕಿಡಿಗೇಡಿಗಳ CCTV ಫುಟೇಜ್. ಒಬ್ಬ ಅಲ್ಲಿ ಸಿಕ್ಕ ಸಿಕ್ಕ ಬೈಕ್ ಅನ್ನ ಧ್ವಂಸ ಮಾಡ್ತಾ ಇದ್ದಾನೆ, ಡ್ಯಾಮೇಜ್ ಮಾಡ್ತಾ ಇದ್ದಾನೆ, ಮತ್ತೊಬ್ಬ ನೋಡಿ ಸಿಕ್ಕಿದೆ ಚಾನ್ಸ್ ಅಂತೇಳಿ ಹೊಸ ಬೈಕ್ ಅನ್ನ ಯಾವ ತರ ಕದ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ಟೆ ಅಂಗಡಿಗೂ ಕೂಡ ದುಷ್ಕರ್ಮಿಗಳು ಬೆಂಕಿಯನ್ನ ಹಚ್ಚಿದ್ದಾರೆ. ಕೋಟ್ಯಾಂತರ ಮೌಲ್ಯದ ಬಟ್ಟೆಯೆಲ್ಲ ಸುಟ್ಟು ಭಸ್ಮವಾಗಿದೆ. ಬಟ್ಟೆ ಅಂಗಡಿಯನ್ನೇ ಕುಟುಂಬ ನಂಬಿಕೊಂಡು ಜೀವನ ನಡೆಸ್ತಾ ಇತ್ತು, ಆದ್ರೆ ಈ ರೀತಿ ದುಷ್ಕರ್ಮಿಗಳು ಮಾಡಿದ್ರಿಂದ ಇದೀಗ ಕುಟುಂಬ ಕಂಗಾಲಾಗಿ ಹೋಗಿದೆ. ಕಣ್ಣೆದುರಲ್ಲೇ ಬೆಂಕಿ ಇಡ್ತಾ ಇದ್ರು, ಅದನ್ನ ನಂದಿಸೋ ಪ್ರಯತ್ನವನ್ನ ಪದೇ ಪದೇ ನಾವು ಮಾಡ್ತಾ ಇದ್ವಿ, ಆದ್ರೆ ಪೆಟ್ರೋಲ್ ಬಾಂಬ್ ದಾಳಿ ಯಾವಾಗ ಮಾಡಿದ್ರು ಆಗ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಯಿತು ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದೀಗ ದುಷ್ಕರ್ಮಿಗಳು ಮಾಡಿದಂತ ಕೃತ್ಯದಿಂದಾಗಿ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಅಂತ ಹೇಳಿ News18 ಬಳಿಯಲ್ಲಿ ಬಟ್ಟೆ ಅಂಗಡಿ ಮಾಲೀಕ ಕಣ್ಣೀರನ್ನ ಇಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಬಟ್ಟೆ ಅಂಗಡಿಗೆ ಯಾವ ತರ ಬೆಂಕಿ ಹಚ್ಚಿದ್ದಾರೆ ಅಂತ. ಮಾಲೀಕರು ಅಲ್ಲೇ ಇದ್ರು, ನೋಡ್ತಾ ಇದ್ರು, ಬೆಂಕಿ ಬೀಳ್ತಾ ಇದ್ದಂತೆ ಒಂದ್ಸತಿ ಅದನ್ನ ನಂದಿಸೋ ಪ್ರಯತ್ನನೂ ಮಾಡಿದ್ದಾರೆ, ಆದ್ರೆ ಎರಡನೇ ಸಲ ಮತ್ತೆ ಬಂದ್ರಲ್ಲ ದುಷ್ಕರ್ಮಿಗಳು, ಅವಾಗ ಈ ಬಟ್ಟೆ ಅಂಗಡಿಯ ಶಟರ್ ಅನ್ನು ಓಪನ್ ಮಾಡಿ ಪೆಟ್ರೋಲ್ ಬಾಂಬ್ ಅನ್ನು ಒಳಗಡೆ ಎಸ್ತು ಮತ್ತೆ ಶಟರ್ ಕ್ಲೋಸ್ ಮಾಡಿ ಹೋದ ಪರಿಣಾಮ ಬಟ್ಟೆ ಅಂಗಡಿ ಸುಟ್ಟು ಕರಕಲಾಗಿದೆ. ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದಂತ ಪರಿಣಾಮ ನೋಡ್ತಾ ಇದೀವಿ, ಸುಟ್ಟು ಕರಕಲಾಗಿದೆ. ಅಲ್ಲಿಂದಲೇ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಅನ್ನು. ನೋಡೋ, ಮಂಡ್ಯದ ನಾಗಮಂಗಲದಲ್ಲಿ ಕಳೆದ ರಾತ್ರಿ ಗಣಪತಿ ವಿಸರ್ಜನೆ ವೇಳೆ ನಡೆದಂತಹ ಕೋಮುಗಲಿಗೆ ಸುಮಾರು ಕುಟುಂಬಗಳು ಬೀದಿಗೆ ಬಿದ್ದಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ನಿನ್ನೆವರೆಗೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಟ್ಟೆ ಇರುವಂತಹ ಅಂಗಡಿ ಇದಾಗಿತ್ತು, ಸದ್ಯಕ್ಕೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಲ್ಲದೆ ಏನು, ಸಂಜೆ ವೇಳೆಗೆ ಆಗಮಿಸಿದಂಥ ದುಷ್ಕರ್ಮಿಗಳು ಇಲ್ಲಿಗೆ ಅಂದರೆ ಬಟ್ಟೆ ಅಂಗಡಿಗೆ ಪೆಟ್ರೋಲ್ ಬಾಂಬನ್ನು ಎಸೆಯುವ ಮೂಲಕ ಬೆಂಕಿ ಇಟ್ಟು ತಮ್ಮ ಕ್ರೌರ್ಯವನ್ನು ಮೆರೆದಿರುವಂಥದ್ದು. ಅಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ಭೀಮ್ ರಾಜ್ ಅನ್ನುವಂತಹ ವ್ಯಕ್ತಿ ಬಟ್ಟೆ ಅಂಗಡಿಯನ್ನು ಇಟ್ಟುಕೊಂಡು ಬದುಕನ್ನು ಕಟ್ಟುಕೊಂಡಿದ್ರು. ಸದ್ಯ ಅವರ ತಡರಾತ್ರಿ ಆಗಮಿಸಿದಂತಹ ದುಷ್ಕರ್ಮಿಗಳು ಪೆಟ್ರೋಲ್ ಬಾಂಬನ್ನು ಎಸೆದು ಅಂಗಡಿಯನ್ನು ಸಂಪೂರ್ಣವಾಗಿ ಸುಟ್ಟು ಕರಕಲಾಗುವಷ್ಟರ ಮಟ್ಟಿಗೆ ಇಲ್ಲಿ ಅಂದರೆ ಅಗ್ನಿ ಬೆಂಕಿಯನ್ನು ಇಟ್ಟಿರುವಂಥದ್ದು ಸದ್ಯಕ್ಕೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಬಟ್ಟೆಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು, ಟವಲ್ ಇರ್ಬೋದು, ಬನಿಯನ್ ಸೇರಿದಂತೆ ಅಂದರೆ ಪುರುಷರು ಹಾಗೂ ಮಹಿಳೆಯರು ಉಪಯೋಗಿಸುತ್ತಿದ್ದಂತಹ ಪ್ರತಿಯೊಂದು ಬಟ್ಟೆಗಳನ್ನು ಸಹ ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಬಂಡವಾಳವನ್ನು ಹಾಕಿ ಇಲ್ಲಿ ಭೀಮರಾಜ ಅನ್ನೋರು ಅಂಗಡಿಯನ್ನು ಇಟ್ಟಿದ್ದರು. ಸುಮಾರು 16 ವರ್ಷಗಳಿಂದ ಇದೇ ಅಂಗಡಿಯಲ್ಲಿ ಬದುಕನ್ನು ಕಟ್ಟಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಸದ್ಯಕ್ಕೆ ಈ ಅಂಗಡಿ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಅಲ್ಲದೆ ತಡರಾತ್ರಿ ಹಾಕಿದಂತಹ
ಆ ಪೆಟ್ರೋಲ್ ಬಾಂಬ್ ಏನಿದೆ, ಆ ಬೆಂಕಿ ಏನಿದೆ, ಅದರ ಶಾಖವು ಇನ್ನೂ ಕೂಡ ಆರಿಲ್ಲ, ಆ ಅಬೆ ಇನ್ನೂ ಕೂಡ ಆರಿಲ್ಲ. ಅಲ್ಲದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದರೆ ಇನ್ನೂ ಕೂಡ ಬೆಂಕಿ ಆಡ್ತಾ ಇರುವಂಥದ್ದು. ಅಂತಂದರೆ ಸಂಪೂರ್ಣವಾಗಿ ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಬಟ್ಟೆಗಳು ಏನು ಈ ಅಂಗಡಿಯಲ್ಲಿದ್ದು ಇವೆಲ್ಲವೂ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇದನ್ನೇ ನಂಬಿ ಬದುಕಿದಂತಹ ಏನೋ ಬಟ್ಟೆ ಅಂಗಡಿ ಮಾಲೀಕರಾದ ಭೀಮ ರಾಜ್ ಏನಿದ್ದಾರೆ ಅವರ ಬದುಕು ಬೀದಿಗೆ ಬಿದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆ ಎಸ್ ನಾಗಮಂಗ್ಲ. ಬಟ್ಟೆ ಅಂಗಡಿ ಅಷ್ಟೇ ಅಲ್ಲ, ಹಣ್ಣಿನ ಅಂಗಡಿಯನ್ನು ಧ್ವಂಸ ಮಾಡಿದ್ದಾರೆ. ಗಲಭೆಯಲ್ಲಿ ಮೊಹಮ್ಮದ್ ಹಣ್ಣಿನ ಅಂಗಡಿ ಧ್ವಂಸವಾಗಿದೆ. ನಗರದ ಹಣ್ಣಿನ ಕುಳ್ಳ ಅಂತಾನೆ ಅವರು ಫೇಮಸ್ ಪ್ರಸಿದ್ಧಿ ಮೊಹಮ್ಮದ್ ಅವ್ರದ್ದು. ಇನ್ನು ಬಟ್ಟೆ ಅಂಗಡಿಯ ಮಾಲೀಕರನ್ನ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ, ನೋಡೋಣ. ಮಂಗಲದಲ್ಲಿ ನಿನ್ನೆ ಗಣಪತಿ ವಿಸರ್ಜನೆ ವೇಳೆ ನಡೆದಂತಹ ಕೋಮು ಗಲಭೆ ಏನಿದೆ ಇದು ಅನೇಕರ ಬದುಕನ್ನು ಬೀದಿಗೆ ತಂದಿರುವಂಥದ್ದು. ಅಂದರೆ ಬಟ್ಟೆ ಅಂಗಡಿ ಸೇರಿದಂತೆ ಅನೇಕ ಅಂಗಡಿ ಮುಂಗಟ್ಟುಗಳಿಗೆ ದುಷ್ಕರ್ಮಿಗಳು ಬೆಂಕಿಯನ್ನು ಇಟ್ಟು ಪೆಟ್ರೋಲ್ ಬಾಂಬನ್ನು ಹಾಕಿ ಸುಟ್ಟು ಹಾಕಿದ್ದಾರೆ. ಸದ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಳುವ ಬಟ್ಟೆ ಅಂಗಡಿ ಕೂಡ ಒಂದು ಭಸ್ಮವಾಗಿದೆ. ಬಟ್ಟೆ ಅಂಗಡಿ ಮಾಲೀಕರಾದ ಭೀಮರಾಜ್ ಅವ್ರನ್ನ ಜೊತೆ ಇದನ್ನು ನಾನು ಮಾತಾಡ್ತೀನಿ. ಸರ್, ನಿನ್ನೆ ಎಷ್ಟೊತ್ತಿಗೆ ಈ ಘಟನೆ ಆಯಿತು ಸರ್, ನೀವು ಆಗೆಲ್ಲಿದ್ದಿರಿ? ಸರ್, ಇದು ಒಂದು 8 ಗಂಟೆಗೆ ಸ್ಟಾರ್ಟ್ ಆಯಿತು. 10 ಗಂಟೆಗೆ ಒಂದು ಸತಿ ಅವ್ರು ಬೆಂಕಿ ಹಾಕಿದಾಗ ನಾವು ಅದನ್ನ ಆರಿಸಿದ್ವಿ ಸರ್. ವಾಪಸ್ ಇನ್ನೊಂದು ಸತಿ ಹಾಕಿದ್ರು, ಆಗಲೂ ಆರಿಸಿದ್ವಿ ಸರ್. 3rd ಟೈಮ್ ಅವರು ಡೋರ್ನ ಎತ್ಬಿಟ್ಟು ಒಳಗಡೆ ಪೆಟ್ರೋಲ್ ಬಂಬ್ ಹಾಕಿ ಎಲ್ಲ ಸುಟ್ಬಿಟ್ರು ಸರ್. ನೀವಾಗ ಎಲ್ಲಿದ್ದೀರಿ ಸರ್? ಇಲ್ಲಿ ಮೇಲುಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಸರ್. ಎಲ್ಲ ಹೌದು ಸರ್. ಸುಮಾರು ಎಷ್ಟು ಜನ ಇದ್ದರು? 100 ಪ್ಲೇಸ್ ಇದ್ದರು ಸರ್. ಅವರು ಹೌದು ಸರ್, ಹೌದು. ಸುಮಾರು ಎಷ್ಟು ಬಂಡವಾಳ ಹಾಕಿದ್ರಿ ಸರ್? ಸರ್, 1.5 ಕೋಟಿ ಇತ್ತು ಸರ್ ಎಲ್ಲ ಸೇರಿಸಿ. ಇದು ನಮ್ಮ ನ್ಯೂ ಶೋರೂಮ್ ಓಪನ್ ಆಗಿ ಒಂದು 3 ಇಯರ್ಸ್ ಆಯಿತು ಸರ್. ಹೌದು. ಸುಮಾರು ಅಂತಂದರೆ ಸರ್, ರಾತ್ರಿ ಆ ವೇಳೆಗೆ ಏನಾಯಿತು ಆ್ಯಕ್ಚುಲಿ ಇಲ್ಲಿ? ಈಗ ಏಕಾಏಕಿ ಬಂದ್ರ ಅಥವಾ ಯಾವ ಥರ ಇತ್ತು ಸರ್ ಅಲ್ಲಿ ಆ ದೃಶ್ಯ? ಸರ್, ಅವ್ರಿಗೆ ಏನೂ ಸಿಕ್ಕಲಿಲ್ಲ ಅಂತ. ನಮ್ಮ ಇಲ್ಲಿ ಕತ್ಲೆ ಇತ್ತು ಸರ್ ಫುಲ್ಲು, ಪ್ಲಸ್ ಒಳಗಡೆ ಇತ್ತಲ್ಲ, ಪೊಲೀಸ್ನವರು ಇಲ್ಲಿ 100 ಮೀಟರ್ಸಲ್ಲೂ ಇದ್ದರು ಸರ್. ಅವ್ರನ್ನ ಓಡಿಸಿ ಫುಲ್ಲು ಬಾಗಿಲು ತೆಗ್ದು ಒಳಗಡೆ ಎಲ್ಲ ಸುಟ್ಟಾಕ್ಬಿಟ್ರು ಸರ್. ನೋಡಿ ಹೆಂಗಿತ್ತು ನಮ್ಮ ಶೋರೂಮ್, ಹೆಂಗಾಗುತ್ತೆ. ಅಂದರೆ ಪೊಲೀಸವರು ಇಲ್ಲಿದ್ದರೂ ಕೂಡ ಅವ್ರನ್ನೂ ಹೊಡೆದವರು ಸರ್? ಹೌದು ಸರ್, ಅವ್ರ ಮೇಲೇನು ಗ್ಲಾಸ್ ಬಾಟಲ್ಸು ಸ್ಟೋನ್ಸು ಎಲ್ಲ ಹೊಡೆದ್ರು ಸರ್. ಹೌದು, ಕಲ್ಲು ಹೊಡೆದ್ರು ಸರ್ ಅವ್ರದ್ದು. ಮುಸ್ಲಿಂ ಕಮ್ಯುನಿಟಿ ಏನಿದೆ ಅದ್ರ ಮಧ್ಯೆ ನೀವೊಬ್ಬರೇ ಇಲ್ಲಿ ಇದ್ದಿದ್ದಂತ? ಹೌದು ಸರ್, ಹೌದು. ಹಿಂದೆ ಏನಾದರೂ ಧಮಕಿ ಹಾಕುವಂಥ ಕೆಲಸ ಆ ಥರದ್ದು ಏನಾದರೂ ಆಗಿ? ಆ ಥರ ಎಲ್ಲ ಏನಿಲ್ಲ ಸರ್, ನಮ್ಮದು ತುಂಬ ಚೆನ್ನಾಗಿ ಎಲ್ಲರ ಜೊತೆ ವ್ಯವಹಾರ ಆಯಿತು ಸರ್. 50% ಕಸ್ಟಮರ್ ಅವರೇ ಸರ್ ಇದ್ದಿದ್ದು ನಮ್ಮ ಅಂಗಡಿಯಲ್ಲಿ. ಈಗ ಏನು ಮನವಿ ಏನು ಮಾಡ್ತೀರ ಸರ್ಕಾರಕ್ಕೆ? ಸರ್ಕಾರನೆಲ್ಲ ನೋಡ್ಕೋಬೇಕು, ಅವರೇ ದೇವರು. ಈಗ ನೋಡಿ ಈ ಥರ ಆಗ್ಬಿಟ್ಟಿದೆ. ಈಗ ನಮ್ಮ ಹತ್ರ ಲೈಕ್ ತಿನ್ನೋಕ್ಕೂ ದುಡ್ಡಿಲ್ಲ ಸರ್, ಏನು ಮಾಡೋದು ಹೇಳಿ. ಇವಾಗ ಅಂಗಡಿಯಲ್ಲಿ ಏನೋ ದುಡ್ಡು ಆ ಥರ ಇಡುವಂಥ ಕೆಲಸಗಳಾಗುತ್ತೆ? ಹೌದು ಸರ್, ದುಡ್ಡು ಇತ್ತು ಸರ್ ಒಳಗಡೆ, ಅರೌಂಡ್ 1 ಲ್ಯಾಕ್ ಇತ್ತು ಸರ್. ಅದು ಕೂಡ ಸುಟ್ಟೋಗಿದೆ? ಎಲ್ಲ ಸುಟ್ಟೋಗಿದೆ. ಸುಟ್ಟೋಗಿದೆ ತೊಗೊಂಡೋಗಿದ್ದಾರೆ ಗೊತ್ತಿಲ್ಲ ಸರ್, ಬಟ್ ಇಲ್ಲಿತ್ತು ಸರ್, ಕ್ಯಾಶಲ್ಲಿ ಇತ್ತು ಸರ್. ನನಗೆ ಬದುಕಲು ಕೂಡ ಕಷ್ಟ ಆಗಿದೆ, ನಾನು 0 ಶೂನ್ಯವಾದ ಬದುಕನ್ನು ಬದುಕ್ತಾ ಇದ್ದೀನಿ ಅನ್ನುವಂಥದ್ದು ಅಂಗಡಿ ಮಾಲೀಕರಾದ ಭೀಮರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆ ಎಸ್ ನಾಗಮಂಗ್ಲ. ಕಿರಿಗೇರಿಗಳು ಇಲ್ಲಿ ಯಾವ ಅಂಗಡಿನೂ ಬಿಟ್ಟಿಲ್ಲ, ಸಣ್ಣ ಅಂಗಡಿ ದೊಡ್ಡ ಅಂಗಡಿ ಎಲ್ಲವನ್ನು ಧ್ವಂಸ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇನ್ನು ಗಲಭೆಯಲ್ಲಿ ಮೊಹಮ್ಮದ್ ಅವರ ಹಣ್ಣಿನ ಅಂಗಡಿಯನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಇನ್ನು ಅವರಲ್ಲಿ ಕುಳ್ಳ ಅಂತಾನೆ ಫೇಮಸ್ ಆಗಿದ್ರು, ಹಣ್ಣಿನ ಕುಳ್ಳ ಅಂತೇಳಿ ಮೊಹಮ್ಮದ್ ಅವರು. 100,000 ರೂಪಾಯಿ ಮೌಲ್ಯದ ಹಣ್ಣುಗಳು ಸುಟ್ಟು ಕರಕಲಾಯಿತು ಅಂತೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ತನಗೆ ನ್ಯಾಯ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. 1.5 ಲಕ್ಷ ಮೌಲ್ಯದ ಹಣ್ಣುಗಳು ಹಾಳಾಗಿ ಹೋಯ್ತು, ನನಗೇನು ಮಾಡಬೇಕು ಅಂಥೇಳಿ ಹಣ್ಣಿನ ಕುಳ್ಳ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವರನ್ನ ನಮ್ಮ ಪ್ರತಿನಿಧಿ ಸುನಿಲ್ ಮಾತಾಡಿಸಿದ್ದಾರೆ, ನೋಡೋಣ. ರಾತ್ರಿ ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ಉಂಟಾಗಿ ಅಂಗಡಿ ಮುಂಗಟ್ಟುಗಳಿಗೆ ಸಾಕಷ್ಟು ಹಾನಿಯನ್ನ ಮಾಡಲಾಗಿತ್ತು, ಬೆಂಕಿಯನ್ನ ಹಚ್ಚಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ನಾಗಮಂಗಲದ ಕುಳ್ಳ ಎಂದೇ ಪ್ರಸಿದ್ಧ ಆಗಿದ್ದಂತಹ ಮೊಹಮ್ಮದ್ ಮಾಜ್ ಅವರ ಅಂಗಡಿಗೂ ಕೂಡ ಹಾನಿಯನ್ನ ಉಂಟು ಮಾಡಿರುವಂತದ್ದು ನೀವೀಗ ದೃಶ್ಯದಲ್ಲಿ ನೋಡಬಹುದು. ಕರ್ನಾಟಕ ಫ್ರೂಟ್ ಸ್ಟಾಲ್ ಅನ್ನುವಂತಹ ಸ್ಟಾಲ್ ಅನ್ನ ಹಣ್ಣಿನ ಅಂಗಡಿಯನ್ನ ಮೊಹಮ್ಮದ್ ಮಾಜ್ ಹಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ರು. ಸಾಕಷ್ಟು ಅವರು ಕುಳ್ಳುಕೆ ಇರೋದ್ರಿಂದ ಅವರನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲೂ ಕೂಡ ನಮೂದು ಮಾಡಲಾಗಿತ್ತು. ಅವರು ಈ ಒಂದು ಜಾಗದಲ್ಲಿ ಪ್ರತಿನಿತ್ಯ ಹಣ್ಣಿನ ವ್ಯಾಪಾರವನ್ನು ಮಾಡ್ತಾ ಇದ್ರು. ಆದರೆ ರಾತ್ರಿ ಕಿಡಿಗೇಡಿಗಳು ಈ ಒಂದು ಹಣ್ಣಿನ ಅಂಗಡಿಗೆ ನುಗ್ಗಿ ದಾಂಧಲೆಯನ್ನ ನಡೆಸಿ ಕಲ್ಲುಗಳನ್ನ ಎಸೆದು ಇಲ್ಲಿದ್ದಂತ ಹಣ್ಣುಗಳನ್ನ ಬೀದಿಗೆ ಬಿಸಾಡುವಂತ ಕೆಲಸವನ್ನ ಮಾಡಿರುವಂಥದ್ದು. ಇದರಿಂದ ಮೊಹಮ್ಮದ್ ಮಾಜ್ ಈಗ ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ದಾರೆ. ಮೊಹಮ್ಮದ್ ಮಾಜ್ ಅವರು ಕುಬ್ಜರಾಗಿದ್ರೂ ಕೂಡ ತಮ್ಮ ಸ್ವಂತ ಕಾಲಿನಲ್ಲಿ ನಿಂತುಕೊಂಡು ದುಡಿಬೇಕು ಅನ್ನುವಂಥ ಛಲದಲ್ಲಿ ಈ ಒಂದು ಹಣ್ಣಿನ ಅಂಗಡಿಯನ್ನ ಇಟ್ಕೊಂಡಿದ್ರು. ಆದರೆ ಈಗ ಅವರಿಗೆ ನಷ್ಟ ಉಂಟಾಗಿರುವಂಥದ್ದು. ಮಾತನಾಡಿಸ್ತೀನಿ ಮಾಜ್, ಏನ್ ಹೇಳ್ತೀರಾ?
ಸಾರ್ಜಿ ಎಲ್ಲ ನಮಸ್ತೆ. 8 ಗಂಟೆಗೆಲ್ಲ ನಾವು ಚೆನ್ನಾಗಿತ್ತು ಎಲ್ಲ. 9:30 ಅಂಗಡಿ ಬಂದ್ ಮಾಡ್ಕೊಂಡ್ವಿ ಹೋಗೋ ಮನೆಗೆ. ಅವಾಗೆಲ್ಲ ಫುಲ್ ಇತ್ತು. ಆಮೇಲೆ ನಾನು ಚೆನ್ನಾಗ ಪೊಲೀಸ್ ಫ್ರೆಂಡ್ ಇತ್ತು, ಅವರಿಗೆಲ್ಲ ಫೋನ್ ಮಾಡಿದೆ, ಏನೂ ಆಗಿಲ್ಲ, ಚೆನ್ನಾಗೈತೆ ಅಂದ್ರು. ರಾತ್ರಿ 3 ಗಂಟೆ ಕರೆಂಟ್ ಹೋಗಿತ್ತಂತೆ. ಎಲ್ಲ ಹಿಂಗಿತ್ತು ಅಂಗಡಿ, ಎಲ್ಲ ಹಿಂಗ್ ತಜಾರ ಮಾಡಿ ಹೊಡೆದಾಟ ಮಾಡಿ ಕಲ್ಲೆಲ್ಲ ಮಾಡಿ ಯಾರು ಏನು ಮಾಡೋರು ಗೊತ್ತಿಲ್ಲ ಸರ್. ಎಲ್ಲ 1.5 ಲಕ್ಷ ಮಾಲ್ ಲಾಸ್ ಆಗೈತೆ. ನಮಗೆ ಬೇಕೇ ಬೇಕು, ನ್ಯಾಯ ಬೇಕು, ಕಾನೂನು ಬೇಕು ಸರ್. ನನಗೆ ಏನಾದರೂ ಒಂದು ಚಾಚೆ ಮಾಡಿ ಅಷ್ಟೇ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಹಣ್ಣುಗಳು ಒಂದು ಕೂಡ ಇಲ್ಲ, ಸಾಕಷ್ಟು ನಷ್ಟ ಆಗಿದೆ. ನನಗೆ ನ್ಯಾಯ ಬೇಕು ಅನ್ನುವಂತ ಮಾತನ್ನ ಮಾಸಿ ಹೇಳ್ತಾ ಇರುವಂತದ್ದು. ನಾಗಮಂಗಲದಿಂದ ಸುನೀಲ್ ಗೌಡ, ನ್ಯೂಸ್ 18. ಹಣ್ಣಿನ ಅಂಗಡಿ ಅಷ್ಟೇ ಅಲ್ಲ, ಬಳೆ ಅಂಗಡಿಗೂ ಕೂಡ ಬೆಂಕಿಯನ್ನ ಇಟ್ಟಿದ್ದಾರೆ ದುಷ್ಕರ್ಮಿಗಳು. ಗಲಭೆಯ ಬೆಂಕಿಗೆ ಫ್ಯಾನ್ಸಿ ಸ್ಟೋರ್ ಹೊತ್ತಿ ಹೋಗಿದೆ. ಇವರು ಅಷ್ಟೇ ಸಾಲ ಸೋಲ ಮಾಡಿ ಪಾಪ ಅಂಗಡಿ ನಡೆಸ್ತಾ ಇದ್ರು. ಆದ್ರೆ ದುಷ್ಕರ್ಮಿಗಳು ಮಾಡಿದಂತ ಈ ಕೃತ್ಯಕ್ಕೆ ಇದೀಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನ್ಯೂಸ್ 18 ಬಳಿಯಲ್ಲಿ ಫ್ಯಾನ್ಸಿ ಸ್ಟೋರ್ ಮಾಲೀಕರು ಕಣ್ಣೀರನ್ನ ಹಾಕಿದ್ದಾರೆ. ಗಲಭೆ ಸಂದರ್ಭದಲ್ಲಿ ವಾಹನಗಳ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ, ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಕಷ್ಟಪಟ್ಟು ದುಡಿದು ವಾಹನ ತಗೊಂಡವ್ರ ಪರಿಸ್ಥಿತಿ ಏನಿರ್ಬೇಡ, ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಪಾಪ ಕೆಲವರೆಲ್ಲ ಲೋನ್ ಮೇಲೆ ಗಾಡಿ ತಗೊಂಡಿರ್ತಾರೆ, ಲೋನ್ ತೀರಿಸಿರೋದಿಲ್ಲ ಇನ್ನು. ಅಷ್ಟು ಬೇಗ ಈ ಕಿಡಿಗೇಡಿಗಳು ಮಾಡಿದಂತ ತಪ್ಪಿಗೆ ನಾವೀಗ ಪಶ್ಚಾತ್ತಾಪ ಪಡ್ಬೇಕಲ್ಲಪ್ಪ, ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ ಅಂತ ವಾಹನ ಮಾಲೀಕರು ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಸಿಕ್ಕ ಸಿಕ್ಕ ವಾಹನಗಳು, ರೋಡ್ ಸೈಡ್ ಅಲ್ಲಿ ಸಿಕ್ಕಂತ ವಾಹನಗಳ ಮೇಲೆ ಬೆಂಕಿಯನ್ನ ಹಚ್ಚಿದ್ದಾರೆ ದುಷ್ಕರ್ಮಿಗಳು. ಇದಿಷ್ಟೇ ಅಲ್ಲ, ಮನೆಗಳ ಮೇಲೂ ಕೂಡ ದುಷ್ಕರ್ಮಿಗಳು ಕಲ್ಲು ತೂರಿದ್ದಾರೆ. ಮಾಜಿ ಶಾಸಕ ಸುರೇಶ್ ಗೌಡ ಮನೆಗೂ ಕೂಡ ಕಲ್ಲೇಟು ಬಿದ್ದಿದೆ. ಗುಂಪು ಗುಂಪಾಗಿ ದುಷ್ಕರ್ಮಿಗಳು ಬಂದಿದ್ರು, ಕಲ್ಲು ತೂರಾಟವನ್ನ ನಡೆಸಿದ್ರು. ಪರಿಣಾಮ ಸುರೇಶ್ ಗೌಡರ ಮನೆಯ ಕಿಟಕಿಯ ಗಾಜುಗಳು ಪೀಸ್ ಪೀಸ್ ಆಗಿದೆ. ಹಾಗಾಗಿ ಅವ್ರ ಮನೆ ಸುತ್ತ ಈಗ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಸುರೇಶ್ ಗೌಡರ ಮನೆ ಇದು. ಸದ್ಯಕ್ಕೆ ಅವ್ರು ಇರಲಿಲ್ಲ ಈ ಘಟನೆ ಆದಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿ. ಮನೆಗಳ ಮೇಲಷ್ಟೇ ಅಲ್ಲ, ಪೊಲೀಸರ ಮೇಲೂ ಕೂಡ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಕಲ್ಲು ತೂರಾಟದ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇತ್ತಲ್ಲ, ಏಕಾಏಕಿಯಾಗಿ ಕಲ್ಲು ತೂರಾಟ ಆಗ್ತಿತ್ತು, ಮಾರಕಾಸ್ತ್ರಗಳೆಲ್ಲ ಹಿಡ್ಕೊಂಡು ಓಡಾಡ್ತಿದ್ರು. ಆ ಟೈಮ್ನಲ್ಲಿ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಲಾಠಿ ಚಾರ್ಜ್ಗೆ ಪೊಲೀಸರು ಮುಂದಾಗ್ತಾರೆ, ಆದ್ರೆ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಆನಂದ್, ಒಂದೊಂದೇ ದೃಶ್ಯಗಳು ನೋಡ್ತಾ ಇದ್ರೆ ಇದು ಪ್ರೀ ಪ್ಲಾನ್ ಅಂತ ಈಸಿಲಿ ಗೊತ್ತಾಗುತ್ತೆ, ಬಟ್ ಅಧಿಕೃತವಾಗಿ ಪೊಲೀಸರೇ ತನಿಖೆ ಮಾಡಿದ ಮೇಲೆ ಈ ವಿಷಯವನ್ನ ಬಹಿರಂಗ ಪಡಿಸಬೇಕಾಗತ್ತೆ. ಪರಿಸ್ಥಿತಿ ಈಗ ಕಂಟ್ರೋಲ್ ಅಲ್ಲಿ ಇದೆ, ಆದ್ರೆ ಸಾಕಷ್ಟು ನಷ್ಟ ಸಂಭವಿಸಿದೆ, ತಮಗೆ ಪರಿಹಾರ ಬೇಕು ಅಂತ ಮಾಲೀಕರು ಕೇಳ್ತಾ ಇದ್ದಾರೆ. ಆ ಬಗ್ಗೆ ಭರವಸೆ ಏನಾದರೂ ಸಿಕ್ಕಿದೆಯಾ? ಶರ್ಮಿತಾ, ಏನು ನಿನ್ನೆ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಮಯದಲ್ಲಿ ಆದಂತಹ ಕೋಮು ಘರ್ಷಣೆ ಏನಿದೆ ಅದು ಇಡೀ ನಾಗಮಂಗಲ ಪಟ್ಟಣವನ್ನು ಸ್ತಬ್ಧಗೊಳಿಸಿದೆ ಅಂತ ಹೇಳ್ಬೋದು. ಅಂತಂದರೆ ಏನು, ಸುಮಾರು 7:30 ಹೊತ್ತಿಗೆ ಶುರುವಾದಂತಹ ಈ ಗಲಭೆ ಅಂಗಡಿ ಮುಂಗಟ್ಟುಗಳಿಗೆ ಪೆಟ್ರೋಲ್ ಬಾಂಬನ್ನು ಎಸೆಯುವ ಮೂಲಕ ದುಷ್ಕರ್ಮಿಗಳು ಕಿಡಿಗೇಡಿಗಳು ತಮ್ಮ ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ಅಂತಂದರೆ ಸುಮಾರು 8-13 ಅಂಗಡಿಗಳಿಗೆ ಪೆಟ್ರೋಲ್ ಬಾಂಬನ್ನು ಹಾಕಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡಿದ್ದಾರೆ. ಅಲ್ಲದೆ ಒಂದು ಹೊಸದಾದ ಬಟ್ಟೆ ಅಂಗಡಿ ಇತ್ತು, ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಹೊಸ ಬಟ್ಟೆಗಳನ್ನು ಅಲ್ಲಿ ತಂದು ಇಡಿಸುವಂಥ ಕೆಲಸವನ್ನು ಅಂಗಡಿ ಮಾಲೀಕರು ಮಾಡಿದರು. ಅಲ್ಲಿ ಸುಮಾರು 50% ಮುಸ್ಲಿಮರೇ ಬಟ್ಟೆಯನ್ನು ಖರೀದಿಸ್ತಿದ್ರು ಅಂತ ಅಂಗಸುತ ಅಂಗಡಿ ಮಾಲೀಕರೇ ಹೇಳಿದ್ದಾರೆ. ನಿನ್ನೆ ತಡರಾತ್ರಿ 9 ಗಂಟೆ ಸುಮಾರಿಗೆ ಏಕಾಏಕಿ ನುಗ್ಗಿದ್ದಂತಹ ಕೆಲ ಪುಂಡರು ಪೆಟ್ರೋಲ್ ಬಾಂಬನ್ನು ಹಾಕಿ ಬಟ್ಟೆ ಅಂಗಡಿಯನ್ನು ಭಸ್ಮ ಮಾಡಲು ಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ತಡೆದಿದ್ದಾರೆ. ಆದರೆ ಮತ್ತೆ ಒಂದು ಸಾರಿ ಬಂದಂತಹ ಅದೇ ದುಷ್ಕರ್ಮಿಗಳು 100 ಸಂಖ್ಯೆಯಲ್ಲಿ ಬಂದು ಆ ಅಂಗಡಿಗೆ ಪೆಟ್ರೋಲ್ ಬಾಂಬನ್ನು ಎಸೆದು ಶಟರನ್ನು ಕ್ಲೋಸ್ ಮಾಡಿ ಬೆಂಕಿಯನ್ನು ಇಟ್ಟು ಪರಾರಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಅಣತಿ ದೂರದಲ್ಲಿ ಪೊಲೀಸರು ಇದ್ದರೂ ಕೂಡ ಅವರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಪೊಲೀಸರ ಮೇಲೂ ಕೂಡ ಅಲ್ಲಿ ದಾಳಿ ಮಾಡುವಂತಹ ಪ್ರಯತ್ನವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ. ಅಲ್ಲದೆ ಕೇವಲ ಬಟ್ಟೆ ಅಂಗಡಿ ಅಲ್ಲ, ಬಜಾಜ್ ಶೋರೂಮ್ ಅಂತ ಒಂದಿದೆ, ಇದು ಮಸೀದಿಯ ಪಕ್ಕದಲ್ಲಿದೆ. ಆ ಬಜಾಜ್ ಶೋರೂಮ್ ಏನಿದೆ, ಆ ಕಟ್ಟಡದ ಮಾಲೀಕ ಬಂದು ಮುಸ್ಲಿಂ ವ್ಯಕ್ತಿ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಒಳಗಡೆ ಇದ್ದಂತಹ ಅಂದರೆ ಅಂಗಡಿ ಹಿಂದೂಗಳಿಗೆ ಸೇರುತ್ತೆ, ಅಲ್ಲಿಂದ ಬೈಕ್ಗಳನ್ನು ಹೊರಗೆಳೆದು ನಡು ರಸ್ತೆಯಲ್ಲಿ ಬೆಂಕಿ ಹಾಕಿ ಸುಟ್ಟಿರುವಂತಹ ಘಟನೆಗಳು ಕೂಡ ನಾಗಮಂಗಲದಲ್ಲಿ ನಡೆದಿರುವಂಥದ್ದು. ಅಲ್ಲದೆ ಅಲ್ಲೇ ಪಕ್ಕದಲ್ಲಿದ್ದ ಟೀ ಅಂಗಡಿಯನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಅಲ್ಲದೆ ಕೆಲವೊಂದು ಮನೆಗಳ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿದ್ದಾರೆ. ಮಾಜಿ ಶಾಸಕ ಏನು ಸುರೇಶ್ ಗೌಡ ಇದ್ದಾರೆ, ಅವರ ಮನೆ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿರುವಂಥದ್ದು. ಒಟ್ಟಾರೆಯಾಗಿ ನಾಗಮಂಗಲದಲ್ಲಿ ನಿನ್ನೆ ನಡೆದಿದ್ದಂಥ ಗಲಾಟೆ ಏನಿದೆ, ಇದು ಹಿಂದೂ ಮುಸ್ಲಿಮರ ಗಲಾಟೆಗೆ ಕಾರಣವಾಗಿದೆ. ಅಲ್ಲದೆ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತೆ ನಾಗಮಂಗಲ ಇರುವಂಥದ್ದು ಶರ್ಮಿತಾ.
ಶಾಂತಿ ಮೆರವಣಿಗೆಗೆ ಕೊಳ್ಳಿ ಪೆಟ್ರೋಲ್ ಬಾಂಬ್ ಲಾಂಗು ಮಚ್ಚು, ನಾಗಮಂಗಲದಲ್ಲಿ ಗಲಭೆ ರಾಜಕೀಯ. ಇದು ನಾಗಮಂಗಲ ದಳ್ಳೂರಿ ಸ್ಟೋರಿ. ನಾಗಮಂಗಲ ಗಲಭೆಯಲ್ಲಿ ರಾಜಕೀಯ ಕಚ್ಚಾಟ ಕೂಡ ತಾರಕಕ್ಕೇರಿದೆ. ಆಕಸ್ಮಿಕ ಘಟನೆ ಅಂತೇಳಿ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಣ್ಣ ಘಟನೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಇದೇ ಸಾಕಾಯ್ತು ಬಿಜೆಪಿಗೆ ಒಂದು ಅಸ್ತ್ರವಾಗಿ ಪ್ರಯೋಗ ಮಾಡಕ್ಕೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆದರೂ ಕೂಡ ಸಣ್ಣ ವಿಷಯ ಅಂತೇಳಿ ಸಚಿವರುಗಳು ಹೇಳ್ತಾ ಇದ್ದಾರೆ ಅಂಥೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ರಾಜ್ಯದಲ್ಲಿ ಅಂಥೇಳಿ ಮತ್ತೆ ಬಿಜೆಪಿ ಆರೋಪ ಮಾಡಿದೆ. ಬಿಜೆಪಿ ನಾಯಕರು ಈ ವಿಷಯವಾಗಿ ಸರಣಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಾಳೆ ನಾಗಮಂಗಲಕ್ಕೆ ಸಂಸದ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ನಡೆದಂತ ಘಟನೆ ಅದು ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಹೊಡೆದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಕಳೆದ ವರ್ಷ ಈ ತರದ ಘಟನೆ ಆಗಿಲ್ಲ. ಕಳೆದ ವರ್ಷ ಮಾತಿನ ಚಕಮಕಿ ನಡೆದಿದೆ ಅನ್ನೋದು ಬಿಟ್ಟರೆ ಯಾವುದೇ ಇನ್ಸಿಡೆಂಟ್ ಈ ತರದ ಆಗಿಲ್ಲ. ಹಿಂದೆ ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅದಾದ ನಂತರ 30-40 ವರ್ಷ ಆಗಿರಲಿಲ್ಲ. ಈ ಇನ್ಸಿಡೆಂಟ್ ಸ್ಟಾರ್ಟಿಂಗ್ನಲ್ಲಿ ಇದು ಆಕಸ್ಮಿಕನೇ, ಗೃಹಮಂತ್ರಿ ಹೇಳಿದಂಗೆ ಆಕಸ್ಮಿಕ ಆದದ್ದು ದೊಡ್ಡ ಪ್ರಮಾಣದಲ್ಲಿ ಇನ್ಸಿಡೆಂಟ್ ಆಗಿದೆ. ಈ ಇನ್ಸಿಡೆಂಟ್ ಸ್ಟಾರ್ಟಿಂಗ್ನಲ್ಲಿ ಇದು ಆಕಸ್ಮಿಕನೇ, ಗೃಹಮಂತ್ರಿ ಹೇಳಿದಂಗೆ ಆಕಸ್ಮಿಕ ಆದದ್ದು ದೊಡ್ಡ ಪ್ರಮಾಣದಲ್ಲಿ ಇನ್ಸಿಡೆಂಟ್ ಆಗಿದೆ. ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ. ಗಲಾಟೆ ಮಾಡಿದವರು ಅವರು, ಆದರೆ ಬಂಧಿಸಿರೋದು ಹಿಂದೂಗಳನ್ನ ಬಂಧಿಸ್ತಾ ಇದ್ದಾರೆ. ಅದರಿಂದ ಇದು ನಿಜಕ್ಕೂ ಪರಮೇಶ್ವರ್ ಅಂತ ಅವರು ಗೃಹಮಂತ್ರಿಗಳಾಗಿ ಇದು ಸಣ್ಣ ಘಟನೆ ಅಂತ ಹೇಳಿದ್ರೆ ಅಂದ್ರೆ ಅವ್ರಿಗೆ ಅದರ ಅರ್ಥ ಏನಂಗಾರೆ ಅಂದ್ರೆ ದೊಡ್ಡ ಗಲಭೆ ಆಗಿತ್ತು, ಆಗ್ಬೇಕಾಯ್ತು ಅಂತಾನ. ಅದರಿಂದ ನಾನು ಕೂಡ ಅಲ್ಲಿಗೆ ಹೋಗಿ ಭೇಟಿ ಮಾಡ್ತಾ ಇದ್ದೀನಿ. 3 ಗಂಟೆಗೆ ಇಲ್ಲಿಂದ ಬಿಟ್ಟು 4 ಗಂಟೆಗೆ ಹೋಗ್ತೀನಿ. ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿ ಸಾಂತ್ವನ ಹೇಳ್ತೀನಿ. ಮತ್ತೆ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಈ ತರದ ಗಲಭೆ ಆಗಿದ್ರು ಕೂಡ ಸರಿ ಏನು ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಸರ್ಕಾರದ ವೈಫಲ್ಯ. ಸ್ಪಷ್ಟವಾಗಿ ಇದರಲ್ಲಿ ಸರ್ಕಾರದ ವೈಫಲ್ಯ ಕಾಣ್ತಾ ಇದೆ. ಕೂಡಲೇ ಯಾರು ತಪ್ಪಿತಸ್ತಿದಾರೋ ಅವ್ರ ಮೇಲೆ ಉಗ್ರ ಕ್ರಮಗಳನ್ನು ಕೊಡಬೇಕು. ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಬಂಧಿಸಬೇಕು ಅವ್ರು ಯಾರು ಕಲ್ಲು ಹೊಡೆದ್ರು ಅವರಿಗೆ. ನಿನ್ನೆ ನಾಗಮಂಗಲದಲ್ಲಿ ನಡೆದಂತ ಘಟನೆ ನನ್ನೆಲ್ಲರಿಗೂ ದುಃಖ ತಂದಿದೆ. ನಾಗಮಂಗಲದಲ್ಲಿ ನಮ್ಮ ಗಣಪತಿಗೆ ಕಲ್ಲೆಸೀತಾರೆ, ಚಪ್ಪಲೆಸೀತಾರೆ, ಅಂಗಡಿಗಳನ್ನ ಸುಡ್ತಾರೆ. ಅಲ್ಲಿರುವಂತಹ ಸಚಿವರು ಯಾವ ಅಪರಾಧಿಗಳಿದ್ದಾರೆ ಅವರನ್ನೇ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಯಾರ ಕುಮ್ಮಕ್ಕಿಂದ? ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದಾಗಿ ಇವತ್ತು ಇಂಥ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ನಾವಿದನ್ನು ಬಲವಾಗಿ ಖಂಡಿಸ್ತೀವಿ. ಅರೆಸ್ಟ್ ಈ ಕೃತ್ಯ ಪೂರ್ವಯೋಜಿತ ಕೃತ್ಯ. ಕಳೆದ ವರ್ಷವೂ ಕೂಡ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಗಲಭೆ ನಡೆಸುವಂಥ ಪ್ರಯತ್ನವನ್ನು ಮಾಡಿದ್ರು. ಈ ವರ್ಷ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಗಲಭೆ ನಡೆಸಿರೋದು ಸ್ಪಷ್ಟ ಆಗುತ್ತೆ. ಮಾಹಿತಿ ಇದ್ದರೂ ಕೂಡ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಇರತಕ್ಕಂಥದ್ದು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ. ಮತಾಂಧರಿಗೆ ನಾವು ಏನು ಮಾಡಿದ್ರೂ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಭಾವನೆ ಇರುವ ಕಾರಣಕ್ಕೋಸ್ಕರ ಅವರು ತಮ್ಮ ಮತಾಂಧತೆಯ ಕೃತ್ಯವನ್ನು ಮನಸೋಚ್ಛೆ ಮಾಡ್ತಾ ಇದ್ದಾರೆ. ನಾನು ಆಗ್ರಹಿಸ್ತೇನೆ, ಶಿಕ್ಷೆ ಆಗಬೇಕಾಗಿರೋದು 25 ಅಂಗಡಿಗಳನ್ನು ಸುಟ್ಟವರಿಗೆ. ಈ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇವತ್ತು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಹಿಡಿದಿರುವಂಥ ಕೈಗನ್ನಡಿ ಇದು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ರೀತಿ ಹಿಂದೂ ವಿರೋಧಿ ಶಕ್ತಿಗಳು ಹೊಸ ಒಂದು ಶಕ್ತಿ ಬಂದು ಅವರು ಇವತ್ತು ಎದ್ದು ನಿಂತ್ಕೊಂಡಿದ್ದಾರೆ. ಗಣಪತಿ ಹಬ್ಬದ ವಿಸರ್ಜನೆಗೂ ಕೂಡ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಹ ಸ್ಥಿತಿ ಇವತ್ತು.
ನಾಗಮಂಗಲ ಗಲಭೆ ಬಗ್ಗೆ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಗಮಂಗಲದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಅಂತ ದೆಹಲಿಯಲ್ಲಿ ಮಂಡ್ಯ ಸಂಸದ ಎಚ್ಡಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅವರು ನಾಳೆ ಬೆಳಗ್ಗೆ ಸ್ಥಳಕ್ಕೆ ಭೇಟಿ ಕೊಡ್ತೀನಿ ಅಂತಲೂ ಮಾಹಿತಿ ಕೊಟ್ಟಿದ್ದಾರೆ. ನೌ ಸಿಚುಯೇಷನ್ ಇಸ್ ಅಂಡರ್ ಕಂಟ್ರೋಲ್. ಐ ಆಮ್ ಗೆಟಿಂಗ್ ಆಲ್ ಫೀಡ್ಬ್ಯಾಕ್ಸ್ ವಾಟ್ ಈಸ್ ದ ಡೆವಲಪ್ಮೆಂಟ್ ದೇರ್ ಬಿಕಾಸ್ ಆಫ್ ಗಣೇಶ ಮರ್ಜರ್ ಇಶ್ಯೂ ಆಕ್ಚುಲಿ ದಟ್ ಈಸ್ ದ ಇಶ್ಯೂ ಆಕ್ಚುಲಿ ಸಮ್ ಮಿಸ್ಕ್ರಿಯೆಂಟ್ಸ್ ದೇ ಹ್ಯಾವ್ ಟ್ರೈ ಟು ಡಿಸ್ಟರ್ಬ್ ದಟ್ ಪ್ರೊಸೆಷನ್ ಇನ್ ದಟ್ ಕಾಂಟೆಕ್ಸ್ ಇಟ್ ಹಸ್ ಹ್ಯಾಪನ್ಡ್ ಬಟ್ ಹಿಯರ್ ದ ಫೇಲ್ಯೂರ್ ಆಫ್ ದ ಗೌರ್ಮೆಂಟ್ ಈಸ್ ಎವ್ರಿಬಡಿ ಈಸ್ ಕ್ರಿಟಿಸೈಸಿಂಗ್ ಇವನ್ ಸೆವೆರಲ್ ಅವರ್ ಲೋಕಲ್ ಮೀಡಿಯಾ ಆಲ್ಸೋ ದೇ ಆರ್ ಆಕ್ಚುಲಿ ಫ್ರಮ್ ಯೆಸ್ಟರ್ಡೇ ಆಕ್ಚುಲಿ ದೇ ಆರ್ ಪಬ್ಲಿಷಿಂಗ್ ದಟ್ ಬಿಕಾಸ್ ಆಫ್ ಗೌರ್ಮೆಂಟ್ ಇನ್ಆಕ್ಟಿವ್ ಅವನೆಸ್ ಇಟ್ ಹಸ್ ಹ್ಯಾಪನ್ಡ್ ದೇ ಆರ್ ಬ್ಲೇಮಿಂಗ್ ದ ಗೌರ್ಮೆಂಟ್ ಆಕ್ಷನ್ಸ್ ಟುಮಾರೋ ಐ ವಿಲ್ ಗೆಟ್ ಆಲ್ ಇನ್ಫಾರ್ಮೇಶನ್ ಆಫ್ಟರ್ ವಿಸಿಟಿಂಗ್ ದ ಪ್ಲೇಸ್ ಅಂಡ್ ಗೆಟಿಂಗ್ ದ ಗ್ರೌಂಡ್ ರಿಯಾಲಿಟಿ ಐ ವಿಲ್ ಎಕ್ಸ್ಪ್ರೆಸ್ ಮೈ ವ್ಯೂಸ್.